ಇಂದು ನಮ್ಮ ಬೆಂಗಳೂರು ಬುಲ್ಸ್ ತಂಡ ಯು ಮುಂಬೈ ವಿರುದ್ಧ 22ನೇ ಪಂದ್ಯವನ್ನು ಆಡ್ತಾ ಇದೆ. ಪ್ರೊ ಕಬಡ್ಡಿ ಸೀಸನ್ 9ರ ಕೊನೆಯ ಪಂದ್ಯ ಬೆಂಗಳೂರು ಬುಲ್ಸ್ ಯು ಮುಂಬೈ ವಿರುದ್ಧ ಆಡ್ತಾ ಇದೆ. ಯಾವ ತಂಡ ಗೆಲ್ಲುತ್ತದೆ? ಬೆಂಗಳೂರು ಬುಲ್ಸ್ ತಂಡ ಸೋಲುವ ಸಾಧ್ಯತೆ ಹೆಚ್ಚಾಗಿದೆ. ಯಾವೆಲ್ಲ ಆಟಗಾರರಿಗೆ ಸ್ಥಾನ ಕೊಡ್ತಾರೆ ಪ್ರತಿಯೊಂದು ಮಾಹಿತಿಯನ್ನು ತಿಳ್ಕೊಂಬರೋಣ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನಲ್ಲಿ ಆಲ್ ಆನ್ ಆಪ್ಷನ್ ಕ್ಲಿಕ್ ಮಾಡಿ. ಈ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್, ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣಂತೆ. ಬೆಂಗಳೂರು ಬುಲ್ಸ್ ತಂಡ ಪ್ಲೇಆಫ್ಗೆ ಎಂಟ್ರಿ ಕೊಟ್ಟಿದೆ. ಎಲಿಮಿನೇಟರ್ ಒನ್ ಪಂದ್ಯವನ್ನು ಆಡುತ್ತೆ ದಬಂಗ್ ದಿಲ್ಲಿ ವಿರುದ್ಧ. ಈ ಪಂದ್ಯವನ್ನು ಬೆಂಗಳೂರು ಬುಲ್ಸ್ ತಂಡ ಗೆದ್ದರೂ ನಡೆಯುತ್ತೆ, ಸೋತರೂ ನಡೆಯುತ್ತೆ. ಪಾಸ್ಟ್ ಟೇಬಲ್ನಲ್ಲಿ ಯಾವುದೇ ಬದಲಾವಣೆ ಕಂಡು ಬರುವುದಿಲ್ಲ. ಹೀಗಾಗಿ ಆಟಗಾರರ ಒಂದು ಸುರಕ್ಷತೆಯನ್ನು ನೋಡಿ ನಮ್ಮ ಕೋಚ್ ಅವರು ಬಲಿಷ್ಠ ಆಟಗಾರರಿಗೆ ರೆಸ್ಟ್ ನೀಡುವ ಸಾಧ್ಯತೆ ಇದೆ ಯು ಮುಂಬೈ ವಿರುದ್ಧ. ಏನಕ್ಕಂದರೆ ಇನ್ ಕೇಸ್ ಯು ಮುಂಬೈ ವಿರುದ್ಧ ಬಲಿಷ್ಠ ಆಟಗಾರರಿಗೆ ಇಂಜುರಿ ಆದರೆ ಪ್ಲೇಆಫ್ ಕಷ್ಟ ಆಗ್ಬೋದು ಅಂತ ಹೇಳಿ ಭರತ್, ನೀರಜ್ ನರ್ವಾಲ್, ಅಮನ್, ಸೌರಭ್ ನಂದಲ್, ಮಹೇಂದ್ರ ಸಿಂಗ್ ಅವ್ರಿಗೆ ತಂಡದಲ್ಲಿ ರೆಸ್ಟನ್ನು ನೀಡಿ ಅಲ್ಲಿ ಹೊಸ ಆಟಗಾರರಿಗೆ ಸ್ಥಾನ ಕೊಡುವ ಸಾಧ್ಯತೆ ಇದೆ. ಸಚಿನ್ ನರ್ವಾಲ್ ಆಗಿರ್ಬೋದು, ರಾಕೇಶ್ ಆಗಿರ್ಬೋದು, ರಣ್ ಸಿಂಗ್ ಆಗಿರ್ಬೋದು, ಅದೇ ರೀತಿ ನಮ್ಮ ಲಾಲ್ ಮೋಹರ್ ಯಾದವ್ ನೇಪಾಳ ಆಟಗಾರರಿಗೆ ಸ್ಥಾನ ಕೊಡುವ ಸಾಧ್ಯತೆ ಹೆಚ್ಚಾಗಿದೆ. ಹೀಗಾಗಿ ಬಲಿಷ್ಠ ಆಟಗಾರರು ತಂಡದಲ್ಲಿ ಇಲ್ಲದೇ ಇರೋ ಕಾರಣಕ್ಕಾಗಿ ಬೆಂಗಳೂರು ಬುಲ್ಸ್ ತಂಡ ಯು ಮುಂಬೈ ವಿರುದ್ಧ ಸೋಲ್ಬೋದು. ಇಲ್ಲಾಂದರೆ ಗೆಲ್ಲದ್ರೂ ಗೆಲ್ಬೋದು ಅವರು. ಬಟ್ ನಮ್ಮ ಕೋಚ್ ಅವರು ಸ್ಟಾರ್ಟಿಂಗ್ ಸೆವೆನ್ ಅಥವಾ ಒಂದು ಆಟಗಾರರಿಗೆ ಬದಲಾವಣೆ ಮಾಡ್ತಾರಾ ಅಥವಾ ಇಲ್ಲ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತದೆ. ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಕೆಳಗಿನ ಕೆಂಪು ಬಟನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.